ಏನು ವಿಷಯ ಕಲ್ಸಾಯ ಬ್ರೋ ಏನು ಅಗಲ ಗನ್ಸ್ ಕಾಣ್ತಾ ಇದ್ದೀರಲ್ಲ ಓ ತಾರಾ ನೀನು ಏನು ಇಲ್ಲ ಹಾಗೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಸರಿ ತರ ನೀನು ಬಹಳ ಬುದ್ಧಿವಂತೆ ತಿಳುವಳಿಕೆರೋ ಹೆಣ್ಣುಮಗಳು ಅಂತ ಅನ್ಕೊಂಡಿದ್ದೆ ಆದ್ರೆ ಈ ರೀತಿ ದುಡುಕಿನ ಸ್ವಭಾವದವಳು ಅಂತ ನನಗೆ ಗೊತ್ತಿರಲಿಲ್ಲ ಅಲ್ಲ ನಾನೇನ್ ತಪ್ಪು ಮಾಡಿದೆ ಹಾಗಂತ ಏನು ಮಾಡಿಲ್ವಲ್ಲ ಅದು ಅಲ್ಲದೆ ನಾನು ಆ ಮನೆಗೆ ಹೋದ್ಮೇಲೆ ಏನ್ ನೆರವೇರಿಸಬೇಕೋ ಅದನ್ನ ನನ್ನ ಗುರಿ ಸಾಧಿಸ್ತಾ ಇದ್ದೀನಿ ಇನ್ನು ಮುಂದೆ ನೋಡಿ ನನ್ನ ಸೇರಿನ ಜ್ವಾಲೆ ಯಾವ ರೀತಿ ಸುಟ್ಟಿ ಬೋಧಿ ಆಗುತ್ತೆ ಅಂತ ನೀನು ಹೇಳ್ತಾ ಇರೋದು ಸರಿಯಾಗೇ ಇದೆ ಆದ್ರೆ ನೀನು ಆತುರಪಟ್ಟು ಧರ್ಮಣ್ಣನ ಮನೆಯ ಸೊಸೆ ಆದದ್ದು ಹಾಗೆ ವಿಶಾಲನ್ನ ಕೈ ಹಿಡಿದಿದ್ದು ನನಗೆ ಬಹಳ ಬೇಸರವಾಯಿತು ಅದಕ್ಕೆ ತಾನೆ ಆ ವಿಷಯಕ್ಕೆ ತಾನೆ ನಾನು ಆ ಮನೆ ಸೊಸೆ ಆಗೋಗಿರೋದು ಆ ಮನೆ ಸೊಸೆ ಆಗೋದ್ಮೇಲೆ ಆ ಮನೆ ಘನತೆ ಗೌರವದಿಂದ ಯಾಕೆ ಬೆಂಕಿ ಹಚ್ಚಿ ಆಗದಿಕ್ಕೆ ಕೊರಳಿ ಪೇಟೆ ಯಾವಾಗ ರೀತಿ ಕೊಡ್ತೀನಿ ಅಂತ ನೋಡ್ತಾ ಇರಿ ನೀನು ಬೆಂಕಿಯ ಚೆಂಡು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಹಿಟ್ಟ ಗುರಿಯನ್ನ ಎಂದಿಗೂ ತಪ್ಪೋದಿಲ್ಲ ಅಂತಲೂ ಗೊತ್ತು ಆದ್ರೆ ತುಂಬಿದ ಕೊಡದಲ್ಲಿ ಒಂದೇ ಒಂದು ಹರಳು ಉಪ್ಪು ಬಿದ್ರೆ ಆ ಇಡೀ ಕೊಡದ ಹಾಲು ಒಡೆದೋಗುತ್ತೆ ಆದ್ರೆ ನಿನ್ನ ಹಕ್ಕನನ್ನ ವಂಚಿಸಿ ಮೋಸ ಮಾಡಿದ ವಿನಯನ್ನ ಮನೆ ಬಿಟ್ಟು ಓಡಿಸೋದಕ್ಕಿಂತ ಒಂದೇ ಒಂದು ಗುಂಡನ್ನ ವೇಸ್ಟ್ ಮಾಡಿ ಅವನಿಗೆ ಹಣೆಗೆ ಗುರಿ ಇಟ್ಟೋದಿದ್ರೆ ಆಗ ನಾನು ನಿನ್ನನ್ನು ನೋಕ್ತಿದ್ದೆ ನಾನೇನಾದ್ರೂ ಆ ರೀತಿ ಕೊಂದಿದ್ರೆ ಒಂದೇ ಸರಿ ಪ್ರಾಣ ಹೋಗ್ತಿತ್ತು ನಾನು ಆ ರೀತಿ ಶಿಕ್ಷೆ ಕೊಡ್ಲಿಲ್ಲ ಅಂದ್ರೆ ಅವರು ಈಗ ಚೆನ್ನಾಗಿ ಇರ್ತಿದ್ರು ಈಗ ನಾನು ಕೊಟ್ಟಿರೋ ಶಿಕ್ಷೆಗೆ ಜೀವ ಸಹಿತ ಕೊರ್ಗಿ ಅವ್ರು ಸಾಯ್ಬೇಕು ಅದನ್ನ ನಾನು ನೋಡಿ ಸಂತೋಷ ಪಡಬೇಕು ಸರಿ ತಾರಾ ನೀನು ಹೇಳ್ತಾ ಇರೋದು ತುಂಬಾ ಸರಿಯಾಗಿದೆ ಪ್ರೀತಿ ಪ್ರೇಮದ ಗಂಧವೇ ಗೊತ್ತಿಲ್ಲದ ಅಂತ ಮನೆಯಾಳರಿಗೆ ತಲೆ ಒಡೆಯೋದಕ್ಕಿಂತ ಮನಸ್ಸನ್ನು ಒಡೆಯೋದೇ ಲೇಸು ಆ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡಿದೆ ಸರಿ ಮುಂದಿನ ನಿನ್ನ ಗುರಿ ಯಾರ ಕಡೆಗೆ ಅದನ್ನ ಹೇಳಿದ್ರೆ ಸಾಲದು ಮಾಡಿ ನಾ ತೋರಿಸ್ತೀನಿ ಅದನ್ನ ನೀವು ನೋಡಿರಂತೆ ನೋಡಿ ನಾನು ಹೋಗಿ ಇವಾಗ ದೇವರಿಗೆ ತುಪ್ಪ ದೀಪ ಹಚ್ಚಬೇಕು ಯಾಕೆ ಅಂದ್ರೆ ಆ ದೇವ್ರನ್ನ ನನ್ನ ಕೆಲ್ಸಕ್ಕೆ ದಾರಿ ಮಾಡ್ಕೊಡು ಅಂತ ಆ ತಂದೆನ ಬೇಡ್ಕೊಂತೀನಿ ಸರಿ ನಾನೇನ್ ಬರ್ತೀನಿ ಸರಿ ತಾರ ಹೋಗುವೆಯಾ ತಾರ ಹೋಗು ಏ ಅಳ್ಬೇಕಿ ಸಿಪ್ಪೆ ತಿಂದವನು ಸಿಗಾಕೊಂಡ ಹಣ್ಣು ತಿಂದವನು ತಪ್ಪಿಸ್ಕೊಂಡ ಅನ್ನೋ ಗಾದೆ ಹಾಗೆ ಸಮಯ ನೋಡಿ ನಿನ್ನ ಅಕ್ಕನನ್ನ ಅನುಭವಿಸಿದ್ದು ನಾನು ಆದ್ರೆ ಶಿಕ್ಷೆ ಆಗ್ತಾ ಇರೋದು ಅವಳ ಪ್ರೇಮದಾಸನಾದ ಆವಿನೈಗೆ ಇದೇ ಈ ವಿಷಕಂಠನ ಕಪಟ ನಾಟಕ ಈ ಕಪಟ ನಾಟಕದ ಸೂತ್ರಧಾರಿ ನಾನೇ ಅದರಲ್ಲಿ ಹಾಡುವ ಗೊಂಬೆ ಮಾತ್ರ ನೀನು ತಾರಾ ಮುಂದೆ ಒಂದು ದಿನ ನೀನು ನನ್ನ ಸುಖದ ಫಲಹಾರ ಹೋಗಲೇಬೇಕು ನೀನು ನನಗೆ ಮುಂದಿನ ಸುಖದ ಭೋಜನದ ಫಲಹಾರ ನೀನು ನನಗೆ ಮುಂದಿನ ಸುಖದ ಭೋಜನದ ಫಲಹಾರ ಹೋಗುತ್ತಾರ ಹೋಗು ಅಲ್ಲ ಸೌಕರ್ಯ ನೀವು ಮಾಡಿರ್ತೀಯಂತೆ ಹೇ ನೀನು ಹಿಂದೆ ನಿಂತ್ಕೊಂಡು ಎಲ್ಲವನ್ನು ಕೇಳಿಸ್ಕೊಂಡ್ಬಿಟ್ಟೇನೋ
ಈ ವಿಷಯನ ಯಾರಿಗಾದರೂ ಹೇಳಿದ್ರೆ ನಿನ್ನನ್ನ ಅಡ್ಡಡ್ಡ ಸೀಳಿ ಗುಂಡಿಲಿ ಹೂತಾಕ್ಬಿಡ್ತೀನಿ. ಅಲ್ಲ ಸೌಕರ್ಯ, ಯಾಕಿಷ್ಟು ಭಯ ಪಟ್ಟು ನನ್ನ ಭಯ ಪಡಿಸ್ತೀರಾ ಅಂತ. ನೀವ್ ಯಾರು? ನನಗೆ ಅನ್ನ ಹಾಕಿದ ದಣಿಗಳು. ನಿಮ್ ವಿಚಾರ ಏನಾದ್ರೂ ಬಾಯಿ ಬಿಟ್ರೆ ಆ ಶಿವ ನಮ್ತಾನ ನೋಡಿ. ನಿಮ್ ವಿಚಾರದಲ್ಲಿ ಡೌಟೇ ಬೇಡ. ನೋಡತಿಪ್ಪ, ಈ ವಿಚಾರವನ್ನ ಯಾರಿಗೂ ಹೇಳಬಾರದು ಅಂತ ನಾನು ಅನ್ಕೊಂಡಿದ್ದೆ. ಅದು ಹೇಗೋ ನಿನಗೆ ತಿಳಿತು. ಆದ್ರೆ ಈ ವಿಚಾರವನ್ನ ಎಲ್ಲಿಯಾದ್ರೂ ಬಾಯ್ಬಿಟ್ರೆ ಗೊತ್ತಲ್ಲ, ಸರ್ವ ಸರ್ವನಾಶ ಆಗೋಗ್ತೀವಿ. ಲೇ ತಿಪ್ಪೆ, ಟೈಮ್ ಆಯ್ತು, ಬಾರ ಹೋಗೋಣ. ಬಂತಪ್ಪ ಭಗವಂತ, ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ತಮಾಷೆ ನೋಡೋ ಇಂಥ ನನ್ನ ಮಕ್ಕಳಿಗೆ ಶಿಕ್ಷೆನೇ ಇಲ್ವಾ? ಅದೇನೋ ಹೇಳ್ತಾರಲ್ಲ, ಇರ್ನಾರ್ ಸಂಕಟಕ್ಕೆ ಇರ್ವೇ ಬಿಟ್ಕೊಂಡ್ರಂತೆ ಅನ್ನೋ ಹಾಗೆ ದೊಡ್ಡೋರ್ ಸವಾಸ ನಮ್ಗೆ ಆಗ್ಬೇಕು, ಮಾಡಿದುಣ್ಣು ಮಾರಾಯ ಅಂತ ಬದುಕು ದಾರಿ ಕಲ್ತ್ಕೋಬೇಕು ಫಸ್ಟು. ಈಗಾದ್ರೂ ಮಾಡಿ ಆ ಚಿನ್ನಿಯ ಮನ ಒಲಿಸಿ ಮದುವೆ ಆಗ್ಬಿಟ್ರಿ ಸರಿ, ಇಲ್ಲ ಅಂದ್ರೆ ಜೀವನ ಪೂರ್ತಿ ಇವ್ರ ಮನೆ ಗುಮಸ್ತನಾಗಿ ಇರ್ಬೇಕಾಗುತ್ತೆ ನೋಡಿ. ಸರಿ, ನಾ ಇನ್ ಬರ್ತೀನಿ. ಏನಪ್ಪ ನಿನ್ನಪ್ಪ ವಾಡ, ಎಲ್ಲಿಯೋ ಹುಟ್ಟಿ ಎಲ್ಲಿಯೋ ಬೆಳೆದು ಎಲ್ಲಿಂದ ಎಲ್ಲಿಗೋ ತಂದು ಸೇರಿಸ್ತೀಯಲ್ಲ ತಂದೆ. ಹುಟ್ಟುವಾಗ ಬೆತ್ತಲೆ ಸಾಯುವಾಗ ಬೆತ್ತಲೆ ಎನ್ನುವ ಹಾಗೆ ಹುಟ್ಟಿನಲ್ಲಿ ಅಣ್ಣ ತಂಗಿ ತಮ್ಮ ತಂದೆ ತಾಯಿ ಬಂದು ಬಳಗನೆಲ್ಲ ಹುಟ್ಟಾಕಿ ನನ್ನಿಂದ ಬಾಂಧವ್ಯನ ನನ್ನಿಂದ ಒಂದೊಂದಾಗಿ ಕಿತ್ಕೊಂಡೇಲಪ್ಪ ತಂದೆ. ಭಯಂಕರ ಭೂಕಂಪದಲ್ಲಿ ನನ್ನ ಸಂಬಂಧವನ್ನೆಲ್ಲ ನನ್ನಿಂದ ಕಿತ್ಕೊಂಡು ನನ್ನನ್ನ ಅನಾಥನಾಗಿ ಮಾಡಿ ನನ್ನನ್ನ ಇಲ್ಲೇ ಉಳಿಸಿ ನಿನ್ನ ಪಾದದಡಿಗೆ ಸೇರಿಸ್ಕೋಬಾರ್ದಾಗಿತ್ತ ತಂದೆ, ಸೇರಿಸ್ಕೋಬಾರ್ದಾಗಿತ್ತ. ಈ ಮಸಾಲದ ಅಧಿಪತಿಯನ್ನಾಗಿ ಮಾಡಿ ಇಲ್ಲಿ ಎಣೆಗಳನ್ನು ಮೂಡುತ್ತಾ ಬಾಗುವಂಗೆ ಮಾಡಿದೆ ಅತ್ತಂತೆ. ಹಾ,
ಹಾಡು ನನ್ನ ಜೀವನದಲ್ಲಿ ಏನ್ ನಾಟಕ ಆಡ್ಬೇಕು ಅಂತಿದ್ಯ ಹಾಡು ಯಾವುದಕ್ಕೂ ನಾನು ಎದುರೋನಲ್ಲ ಹಾಡು